ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ಬೇಗನೆ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಟೆಕ್ನಿಕಲ್ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಫೋಲ್ಡರ್ ಬಗ್ಗೆ ತಿಳ್ಕೊಳ್ಳೋಣ. ಆ ಫೋಲ್ಡರ್ ಯಾವುದು ಅಂದರೆ ನೋಡಿ, ನೀವು ಫಸ್ಟು ಎಸ್ ಟಿ ಕಾರ್ಡ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಎಸ್ ಟಿ ಕಾರ್ಡ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ ಕಾಣಿಸ್ಬೋದು ಲಾಸ್ಟ್ ಡಾಟ್ ಡಿ ಐ ಆರ್ ಅಂತ ಇಲ್ಲೊಂದು ಫೋಲ್ಡರ್ ಇದೆ. ಈ ಫೋಲ್ಡರ್ನ ಯೂಸ್ ಏನು ಹಾಗೂ ಈ ಫೋಲ್ಡರ್ನ ನೀವು ಮಿಸ್ ಆಗಿ ಡಿಲೀಟ್ ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಫಸ್ಟು ಈ ಫೋಲ್ಡರ್ನ ಯೂಸ್ ಏನು ಅಂದರೆ ನೀವು ಯಾವುದೋ ಒಂದು ಫೈಲ್ನ ನೀವು ಡೌನ್ಲೋಡ್ ಮಾಡ್ತಿರ್ತೀರ, ಯಾವುದೋ ಒಂದು MP3 ಸಾಂಗ್ ಆಗಿರ್ಬೋದು ಅಥವಾ ಯಾವುದೋ ಒಂದು ವಿಡಿಯೋ ಆಗಿರ್ಬೋದು. ನೀವು ಡೌನ್ಲೋಡ್ ಮಾಡೋ ಟೈಮಲ್ಲಿ ಮಿಡಲಲ್ಲಿ ಏನಾದ್ರು ಸ್ಟಾಪ್ ಆಯಿತು ಅಂದರೆ ಇಂಟರ್ನೆಟ್ ಹೋಯಿತು, ಆ ಟೈಮಲ್ಲಿ ಸ್ಟಾಪ್ ಆಯಿತು ಅಥವಾ ನಿಮ್ಮ ಮೊಬೈಲ್ ಲೋ ಬ್ಯಾಟ್ರಿಯಿಂದ ಸ್ವಿಚ್ ಆಫ್ ಆಯಿತು ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಿಡಲಲ್ಲಿ ಸ್ಟಾಪ್ ಆಗಿರೋ ಎಲ್ಲ ಫೈಲ್ಸ್ಗಳು ಈ ಫೋಲ್ಡರಲ್ಲಿ ಸೇವ್ ಆಗುತ್ತೆ. ಇಂಟರ್ನೆಟ್ ಒಂದ್ಸತಿ ಬಂದ ಮೇಲೆ ಮತ್ತೆ ರೀಟ್ರೈ ಆಗಿ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೊಬೈಲ್ ಸ್ವಿಚ್ ಆನ್ ಆದಮೇಲೂ ಕೂಡ ವಿಡಿಯೋ ಅಥವಾ ಯಾವುದೋ ಒಂದು ಫೈಲ್ ಕೂಡ ಡೌನ್ಲೋಡ್ ಆಗ್ಬೋದು. ಸೊ ಈ ಫೋಲ್ಡರು ಇದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಮಿಡಲಲ್ಲಿ ಯಾವುದೇ ನಿಮ್ಮ ಫೈಲ್ಸ್ಗಳು ಮಿಸ್ ಆಗಿ ಅದು ಕಂಪ್ಲೀಟಾಗಿ ಇಂಟ್ರಪ್ಟ್ ಏನಾರು ಆಯಿತು ಅಂದರೆ ಕಂಪ್ಲೀಟ್ ಆಗೋಕ್ಕೆ ಈ ಫೋಲ್ಡರ್ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೊಂದು ಕ್ವಶನ್ ಬರ್ಬೋದು, ಈ ಫೋಲ್ಡರ್ ಮಿಸ್ ಆಗಿ ಡಿಲೀಟ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು, ನಾನು ಲಾಂಗ್ ಪ್ರೆಸ್ ಮಾಡಿ ಈ ಫೋಲ್ಡರ್ನ ಡಿಲೀಟ್ ಮಾಡ್ತೀನಿ. ಸೊ ಇದು ಕನ್ಕ್ಲೂಷನ್ ಏನು ಅಂದರೆ ಈ ಫೋಲ್ಡರ್ನ ನೀವು ಡಿಲೀಟ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ಹಾಗೂ ಒಂದ್ಸತಿ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಮತ್ತೆ ಈ ಫೋಲ್ಡರ್ ಕೂಡ ವಿಸಿಬಲ್ ಆಗುತ್ತೆ. ಸೊ ಈ ಫೋಲ್ಡರಿಂದ ಯಾವುದೇ ಪ್ರಾಬ್ಲಮ್ ಕೂಡ ಇರಲ್ಲ. ಮಿಸ್ ಆಗಿ ಏನಾದ್ರು ಡಿಲೀಟ್ ಮಾಡಿದ್ರೆ ಟೆನ್ಷನ್ ಮಾಡ್ಕೊಬೇಡಿ, ಮತ್ತೆ ಆ ಫೋಲ್ಡರ್ ನಿಮಗೆ ಸ್ವಿಚ್ ಆನ್ ಮಾಡಿದ್ರೆ ಮತ್ತೆ ಆ ಫೋಲ್ಡರ್ ನಿಮಗೆ ವಿಸಿಬಲ್ ಕೂಡ ಆಗುತ್ತೆ. ಸೊ ಓಕೆ, ಈ ಫೋಲ್ಡರ್ದು ಹೆಲ್ಪ್ ಇಷ್ಟು ಮತ್ತು ಯೂಸ್ ಇಷ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಮುಂದಿನ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.